ಈ ಹೊಸ ವರ್ಷದಲ್ಲಿ ಹೊಸದಾಗಿ ಏನಾದರೂ ಕಲ್ತ್ಕೊಳ್ಳೋಣ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇಲ್ಲ ತುಂಬ ದಿವಸದಿಂದ ಮೈಂಡಲ್ಲಿರೋ ಬಲೂನ್ ಡೆಕೋರ್, ವೆಡ್ಡಿಂಗ್ ಡೆಕೋರ್, ಫ್ಲವರ್ ಡೆಕೋರ್ನ ಕಲ್ತ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ. ಹಾಯ್, ದಿಸ್ ಇಸ್ ಪೂಜಾ ಫ್ರಮ್ ಸೆಲೆಬ್ರೈಟ್ಸ್ ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್ಗೆ ಬಲೂನ್ ಡೆಕೋರ್ ಆ್ಯಂಡ್ ಫ್ಲವರ್ ಡೆಕೋರ್ ಎರಡೂ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಬ್ಯಾಚ್ ಬಂದು ಫಿಫ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದು 30 ಡೇಸ್ ಕ್ಲಾಸಸ್ ಆಗಿರುತ್ತೆ. ನೀವೇನು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಪ್ರತಿಯೊಂದು ನನ್ನ ಸ್ಟೂಡೆಂಟ್ಸ್ ಅವರ ಒಂದು ಎಕ್ಸಾಮ್ಸ್ಗೆ ಮಾಡಿರುವಂಥ ಸೆಟಪ್ಸ್ ಆಗಿರುತ್ತೆ. ಎಕ್ಸಾಮ್ಸ್ ಅಂತ ಹೇಳಿದ್ರೆ ನಾವು ಫಸ್ಟ್ 1 to 7 ಟೈಪ್ ಆಫ್ ಬಲೂನ್ ಡೆಕೋರ್ಸ್ನ ಹೇಳ್ಕೊಟ್ಟಿರ್ತೀವಿ. ಅದಾದಮೇಲೆ ಅವ್ರಿಗೆ ಇಷ್ಟ ಆಗೋವಂಥ ರೀತಿಯಾದ ಬಲೂನ್ ಡೆಕೋರ್ನ ಅವರೇ ಅವರ ಕೈಯಾರ ಎಕ್ಸಿಕ್ಯೂಟ್ ಮಾಡೋದು. ಸೊ ಕ್ಲಾಸ್ ರೂಮಲ್ಲಿ ಗ್ರೂಪಾಗಿ ವರ್ಕ್ ಮಾಡಿರ್ತಾರೆ, ಬಟ್ ಎಕ್ಸಾಮ್ಸ್ ಅಂತ ಬಂದಾಗ ಇಂಡಿವಿಜುವಲಾಗಿ ಒಬ್ಬರೇ ಪೂರ್ತಿ ಸೆಟಪ್ಸ್ನ ಕೊಟ್ಟಿರೋಂಥ ಟೈಮಲ್ಲಿ ಲಿಮಿಟಲ್ಲಿ ಮುಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಟಾಸ್ಕ್ ಆಗಿರುತ್ತೆ. ಪ್ರತಿ ಬ್ಯಾಚಲ್ಲೂ ಬಲೂನ್ ಎಕ್ಸಾಮ್ ನಡೆಯುತ್ತೆ. ಸೊ ಆ ಎಕ್ಸಾಮ್ಸಲ್ಲಿ ಸ್ಟೂಡೆಂಟ್ಸ್ ವರ್ಕ್ ಇಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ, ಒನ್ ಆಫ್ ದಿ ಬೆಸ್ಟ್ ಔಟ್ಕಮ್ಸೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಂದು 2-3 ಅವರ್ಸ್ ಟೈಮಲ್ಲಿ ಕಂಪ್ಲೀಟ್ ಬೇಸಿಕ್ಸಿಂದ ಫಿನಿಷಿಂಗ್ವರೆಗೂ ಅವರೇ ಮಾಡಿರ್ತಾರೆ. ಸೊ ಆ ವರ್ಕ್ಸ್ನೇ ನೀವು ನೋಡ್ತಿದ್ದೀರಾ. ಸೊ ಎಕ್ಸಾಮ್ ಮಾಡೋ ಒಂದೇ ರೀಸನ್ ಏನಂತ ಹೇಳಿದ್ರೆ ಸ್ಟೂಡೆಂಟ್ ಎಷ್ಟು ಕೇಪೇಬಲ್ ಇದ್ದಾರೆ, ಎಷ್ಟು ಚೆನ್ನಾಗಿ ಕ್ಲಾಸಸ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಕ್ಲಾಸ್ ಮುಗಿಸಿ ಹೊರಗಡೆ ಹೋದ್ಮೇಲೆ ಕಂಪ್ಲೀಟಾಗಿ ಒಬ್ಬರೇ ನಿಂತ್ಕೊಂಡು ಕೆಲಸ ಮಾಡಿಸ್ತಾರಾ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಎಕ್ಸಾಮ್ಸ್ ಮಾಡಿರ್ತೀವಿ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಬಂದು ತಿಳಿಸ್ಕೊಡಿ. ಆ್ಯಂಡ್ ನಿಮಗೂ ಕ್ಲಾಸ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ಕೊಟ್ಟಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ.